आरूवरे कोटी जन मेले लक्ष हू सवि कोटि साल ऐन समान नावे हंचिके प्रतियोबर तले मेले 78,500 रूपाय साल आगते अंद्रे प्रतियोब हुट्टुव मगुविन मेलेनु नावेल्ला कूडि 78,500 रूपाय साल और तले मेले हाक्ता इद्दीवि इदर अर्थ एनप्पा अंत हेळिद्रे इदु सालद बजेट माननीय सभाध्यक्षरे ना नेरवागि विषयक्के बर्तेने नानु आयव्ययदल्लि प्रादेशिक असमतोलन बग्गे मातार्तेने अदरल्लि विशेषवागि कल्याण कर्नाटक इवत्तु सरकारने तम्म आर्थिक समीक्षेयल्लि हेळ्तदे नावेल्ल हेळ्ता इद्देवे बहळष्टु एल्ला भागदल्लि अभिवृद्धि आगबेकु समीक्षे प्रकार राज्य जिल्लावारु तला आदाय जिल्लावारु तला आदाय बहुत जगजांतर व्यत्यासविदे बेंगलूरु नगर जिल्ला आदाय 541,638 रूपायि अदे बीदर जिले 111,750 ಎಲ್ಲಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ಕಲಬುರಗಿ ನಮ್ಮ ಭಾಗದು ಕಲಬುರಗಿದು 1,446 ರೂಪಾಯಿ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ ತ ಆಲೋಚನೆ ಮಾಡಿ ಇವತ್ತು ನಮಗೆ ಅವರಿಗೆ 4 ಪಟ್ಟು ವ್ಯತ್ಯಾಸ ಇದೆ ಇವತ್ತು ಅಸಮತೋಲನ ನಿವಾರಣೆ ಮಾಡಬೇಕು ಅಂತ ನಂಜುಂಡಪ್ಪ ವರದಿನೂ ಬಂತು ಸಂವಿಧಾನ ಅನುಚ್ಛೇದ 371 ರಲ್ಲಿ ತಿದ್ದುಪಡಿನೂ ಆಯಿತು ಆದ್ರೆ ಏನು ಇವತ್ ಅಂಕಿಅಂಶಗಳು ನೋಡಿದ್ರೆ ಏನ ಅಭಿವೃದ್ಧಿ ಆಗಿದೆ ಇವತ್ ಕಲ್ಯಾಣ ಕರ್ನಾಟಕದಲ್ಲಿ ಬಡತನ ದರ ಇವತ್ ಯಾದಗಿರಿಗೆ 38% ಇದೆ ಎಲ್ಲಕ್ಕಿಂತ ಕಡಿಮೆ ಬೆಳ್ಳಾರಿ 23% ಸರಾಸರಿ 30% ಬಡತನ ದರ ಇದೆ ಇವತ್ ಇಲ್ಲಿ ಅಪೌಷ್ಟಿಕತೆ ಇದೆ ಕುಪೋಷಣೆ ಇದೆ ಮಕ್ಕಳಲ್ಲಿ ಕಡಿಮೆ ತೂಕ ಇದೆ ರಕ್ತಹೀನತೆಯಿಂದ ಇರುವಂತ 6-59 ತಿಂಗಳ ವಯಸ್ಸಿನ ಮಕ್ಕಳು ಸುಮಾರು 70% ಇದ್ದಾರೆ ರಕ್ತಹೀನತೆಯಿಂದ ಬಳಲುತ್ತಿರುವ 15-49 ವರ್ಷದ ವಯಸ್ಸಿನ ಗರ್ಭಿಣಿಯರು ನಮ್ಮ ಆರೋಗ್ಯ ಸೂಚ್ಯಂಕ ಹೇಳ್ತದೆ ಇವತ್ತು ಅವರು ಸುಮಾರು 50% ಇದ್ದಾರೆ ಅಂದ್ರೆ ಇವತ್ತು ನಾವು ಆಲೋಚನೆ ಮಾಡಬೇಕಾಗುತ್ತದೆ ಯಾವ ರೀತಿಯಲ್ಲಿ ನೀವು ಇವತ್ತು ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ತಗೊಳ್ಳಿ ಮದರ್ ಮೋರ್ಟಾಲಿಟಿ ರೇಟ್ ತಗೊಳ್ಳ್ರಿ ಇವತ್ತೇ ನಿಯೋನೆಟಲ್ ಮೋರ್ಟಾಲಿಟಿ ರೇಟ್ ತಗೊಳ್ಳ್ರಿ ಯಾವ ತೆಗೆದುಕೊಂಡ್ರು ಇವತ್ ನಮ್ಮ ಭಾಗ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಎಲ್ಲಕ್ಕಿಂತ ಇವತ್ತು ಕೆಳ ಹಂತದಲ್ಲಿ ಇದ್ದಾವೆ ಹೀಗಾಗಿ ಇವತ್ತು ಯುಪಿಎ ಸರ್ಕಾರ ಇದ್ದಾಗ 371 ಜೆಗೆ ತಿದ್ದುಪಡಿ ಆಯಿತು ಈ ತಿದ್ದುಪಡಿ ಆಗಿದ ಮೇಲೆ ಈ ಸರ್ಕಾರ ಇವತ್ತು ಬಂದಿದೆ ಕಲ್ಯಾಣ ಕರ್ನಾಟಕದ ಇವತ್ತು ಯಾವ ರೀತಿಯಲ್ಲಿ ತಾವು ಬಂದ ಮೇಲೆ ಈ 32 ತಿಂಗಳಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಸ್ವಲ್ಪ ವಿಚಾರ ಆಗಬೇಕು ಆಲೋಚನೆ ಆಗಬೇಕು ಸರ್ಕಾರ ಆತ್ಮಾವಲೋಕನ ಮಾಡಿಕೊಳ್ಳಲಿ ಯಾಕೆಂದ್ರೆ ನೋಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಏನೊಂದು ಅಧಿಸೂಚನೆ ಆಗಿದೆ 6-11-2013 ರಂದು ಅಧಿಸೂಚನೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಏನು ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಡಲಾಗಿದೆ ಅದರ ಪ್ರಕಾರ ಕಲ್ಯಾಣ ಕರ್ನಾಟಕ ಅಂದ್ರೆ ಹಿಂದೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಆಗಬೇಕು ಅಂತ ಕಾಯ್ದೆ ಮಾಡಲಾಗಿದೆ ಆ ಕಾಯ್ದೆ ಮಾಡಿದ ಪ್ರಕಾರ ಆಯಾ ಭಾಗದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ಮಂಡಳಿಯ ಸದಸ್ಯರಾಗಿರಬೇಕು ಮತ್ತೆ ಯಾರಾದರೂ ಒಬ್ಬರು ಉಸ್ತುವಾರಿ ಸಚಿವರು ಕಲ್ಯಾಣ ಕರ್ನಾಟಕದ ಆ ಮಂಡಳಿ ಅಧ್ಯಕ್ಷರಾಗಿರಬೇಕು ಸರ್ಕಾರ ಬಂದ ಮೇಲೆ
ಮಂಡಳಿ ದುರ್ಬಲ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಶಾಸಕನಾಗಿದ್ದಂತವರಿಗೆ ಅಧ್ಯಕ್ಷ ಮಾಡಿದ್ರು. ಯಾಕೆಂದ್ರೆ ಹೆಚ್ಚಿನ ಒಂದು ಮಂತ್ರಿ ಸ್ಥಾನಮಾನ ಕೊಡಬೇಕಾಗಿತ್ತು, ಕೊಟ್ಟಿದ್ದು ಬರೀ ಮೂವರಿಗೆ. ಶಾಸಕರಿಗೆ ಕೊಟ್ಟ ಮೇಲೆ ಅಲ್ಲಿರುವಂತಹ ಸಮಸ್ಯೆಗಳು ಸಚಿವ ಸಂಪುಟದಲ್ಲಿ ಅವ್ರು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಅದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಇವತ್ತು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ, ಏನು 32 ತಿಂಗಳ ಅವಧಿಯಲ್ಲಿ ಈ ನಿಮ್ಮ ಅಧಿಸೂಚನೆ ಪ್ರಕಾರ ಪ್ರತಿ 3 ತಿಂಗಳಿಗೆ ಒಮ್ಮೆ ಎಲ್ಲ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಾವೊಂದು ಸಭೆ ಮಾಡಬೇಕು ಅಂತಿದೆ. ಈಗ ಮಾನ್ಯ ಸರ್ಕಾರ ಉತ್ತರ ಕೊಡ್ಲಿ, 32 ತಿಂಗಳಲ್ಲಿ ಎಷ್ಟು ಸಭೆ ಮಾಡಿದಿರಿ? ನಾವು ಪದೇ ಪದೇ ಇವತ್ತು ಅಧಿವೇಶನದಲ್ಲಿ ನೀವು ಕಲ್ಯಾಣ ಕರ್ನಾಟಕ ಮಂಡಳಿ ರಚನೆ ಮಾಡಿ ಅಂತ ಹೇಳಿ ಇದು ಬಹಳ ಒತ್ತಾಯ ಮಾಡಿದ ನಂತರ ಮೊನ್ನೆ ಮಂಡಳಿ ರಚನೆ ಆಗಿದೆ. ನಿಮ್ಗೆ ಬದ್ಧತೆ ಇದ್ದರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತು ಇಚ್ಛಾಶಕ್ತಿ ಇದ್ರೆ ಇವತ್ತು ಮಂಡಳಿ ರಚನೆ ಮಾಡಬೇಕಾಗಿತ್ತು. 32 ತಿಂಗಳಲ್ಲಿ ನೀವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿದು ಒಂದು ಸಭೆನೂ ಮಾಡಿಲ್ಲ. ಅಂದ್ರೆ 41 ಕ್ಷೇತ್ರಗಳಲ್ಲಿ ಇರುವಂತ ಸುಮಾರು 1.5-2 ಕೋಟಿ ಜನ ಈ ಕರ್ನಾಟಕ ರಾಜ್ಯದಲ್ಲಿ ಇದಾರ? ಇವತ್ತು ಅವ್ರ ಮನಸ್ಸಲ್ಲಿ ಬರುತ್ತಾ ನಾವು ಈ ರಾಜ್ಯದವ್ರು ಇದೀವಿ ಅನ್ನುವಂಥದ್ದು ಅವ್ರ ಆಲೋಚನೆ ಮಾಡ್ಬೇಕಲ್ಲ. ಒಂದೇ ಒಂದು ಸಭೆ ಮಾಡದೆ ಇವ ಸಂಪೂರ್ಣವಾಗಿ ಕಡೆಗಣಿಸಿ ಘೋರ ಅನ್ಯಾಯ ಮಾಡಲಾಗಿದೆ. ಇವತ್ತು ನೋಡಿ ಮಾನ್ಯ ಅಧ್ಯಕ್ಷರೇ, ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಏನ್ ಪ್ರತಿ ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರು ಇದ್ದಾಗ 1,500 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಆಗ್ತಿತ್ತು. ಈ ಸರ್ಕಾರ ಬಂದ ಮೇಲೆ ಘೋಷಣೆ ಆಯ್ತು, ನಾವು 1,500 ಕೋಟಿ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಬಜೆಟ್ ನಲ್ಲಿ ಘೋಷಣೆ ಆದ ಮೇಲೇನು ಇವತ್ತು ಯಾವ ರೀತಿಯಲ್ಲಿ 2020-21 ನೀವು ಘೋಷಣೆ ಮಾಡಿದ್ರಿ 1,500 ಕೋಟಿ, ಕರೋನಾ ನೆಪ ಒಡ್ಡಿದ್ರಿ, ಕರೋನಾ ನೆಪ ಒಡ್ಡಿ 1,131 ಕೋಟಿ ರೂಪಾಯಿಗೆ ಹಂಚಿಕೆ ಮಾಡಿದ್ರಿ, ಕಡಿಮೆ ಮಾಡಿದ್ರಿ, ಕಡಿತ ಮಾಡಿದ್ರಿ. ಬೇರೆ ಎಲ್ಲಾ ಇಲಾಖೆಯಲ್ಲಿ ಕಡಿತ ಮಾಡಿದ್ರ? ಎಲ್ಲಾ ಕಡೆ ಮಾಡಿಲ್ಲ, ಕೆಲವೊಂದು ಇಲಾಖೆಯಲ್ಲಿ ಹೆಚ್ಚುವರಿಯಾಗಿ ಖರ್ಚು ಮಾಡಿದ್ರಿ. ಅತ್ಯಂತ ಹಿಂದುಳಿದಂತ ಕಲ್ಯಾಣ ಕರ್ನಾಟಕನೇ ಬೇಕಾಗಿತ್ತ ಕಡಿಮೆ ಮಾಡ್ಲಿಕ್ಕೆ ಕರೋನಾ ನೆಪ ಒಡ್ಡಿ. ಅದಾದ್ಮೇಲೆ ಹೋದ ವರ್ಷ 2021-22 1,500 ಕೋಟಿ ರೂಪಾಯಿ ತಾವು ಆಯವ್ಯಯದಲ್ಲಿ ಹಂಚಿಕೆ ಮಾಡಿದಿರಿ. ಈ 1,500 ಕೋಟಿ ರೂಪಾಯಿ ನೀವೇನು ಹಂಚಿಕೆ ಮಾಡಿದಿರಿ, ಈ ಹಣ ಖರ್ಚಾಗಿದೆಯಾ? ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಿಮ್ಗೆ ಅಂಕಿಅಂಶ ಕೊಡ್ತೇನೆ. 2 ವರ್ಷದಲ್ಲಿ 2020-21 ಇವತ್ತು ಖರ್ಚು ಮಾಡಿದ್ದು 411 ಕೋಟಿ ಅಂದ್ರೆ 2 ವರ್ಷದಲ್ಲಿ ಇದು. ಅದರಲ್ಲೂ ಇಲ್ಲಿವರೆಗೆ ಸುಮಾರು 328 ಕಾಮಗಾರಿಗಳು ಪ್ರಾರಂಭನೇ ಆಗಿಲ್ಲ. ಮಾಡಿ ಆಲೋಚನೆ ಮಾಡಿ, ಇವತ್ತು 2021-22 ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಏನು 17ನೇ ಸೆಪ್ಟೆಂಬರ್ಗೆ ವಿಮೋಚನಾ ದಿನಾಚರಣೆಗೆ ಬಂದಂತ ಸಂದರ್ಭದಲ್ಲಿ ನೀವು 1,500 ಕೋಟಿ ಖರ್ಚು ಮಾಡಿ ಇನ್ನೂ 1,500 ಕೋಟಿ ಕೊಡ್ತೀವಿ, ಖರ್ಚು ಹೆಂಗ್ ಮಾಡ್ತೀರಿ? ಇವತ್ತು ಹೇಳುವಂತದ್ದು ಒಂದು ಬಹಳ ಹಸಿದವನಿದ್ದಾನೆ. ಆ ಹಸಿದವನಿಗೆ ತಂದು ಊಟ ಹಾಕ್ತೀನಿ ಅಂತೇಳಿ ಒಂದು ರೂಮಲ್ಲಿ ಕೂಡ ಹಾಕಿ ನೀವು ಅಕ್ಕಿ ಬೇಳೆ ಎಲ್ಲವೂ ಕೊಟ್ಟಿ, ಒಲೆ ಕೊಡದೆ, ಬೆಂಕಿ ಪೊಟ್ಟಣ ಕೊಡದೆ ಅವನ ಎದುರುಗಡೆ ಇಕ್ಕು ಬಿಟ್ರೆ ಅವನ ಹೊಟ್ಟೆ ತುಂಬುತ್ತದ? 1,500 ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಕ್ರಿಯಾಯೋಜನೆ ಇಲ್ಲ, ಮಂಡಳಿ ಇಲ್ಲ, ಏನು ಇಲ್ಲ, ಹೇಗೆ ಮಾಡ್ತೀರಿ? ಮಾನ್ಯ ಸಭಾಧ್ಯಕ್ಷರೇ, ಎಷ್ಟು ಖರ್ಚು ಆಯ್ತು ಈ ವರ್ಷ? ಒಂದು ವರ್ಷದಲ್ಲಿ ಖರ್ಚು ಆಗಿದ್ದು ಇಲ್ಲಿಯವರೆಗೆ ನಿನ್ನೆವರೆಗೆ ದಾಖಲೆ ತಗೊಂಡಿದ್ದೇನೆ, 292 ಕೋಟಿ ರೂಪಾಯಿ. ಅಂದ್ರೆ 20% ಖರ್ಚು ಮಾಡಿಲ್ಲ ನೀವು ಮೊನ್ನೆವರೆಗೆ. ಮ್ಯಾಕ್ರೋದು ಕ್ರಿಯಾ ಯೋಜನೆ ನೀವು ಅನುಮೋದನೆ ಮಾಡಿಲ್ಲ, ಹೆಂಗೆ ಖರ್ಚು ಮಾಡ್ತೀರಿ? ಇವತ್ತಾಯ್ತು ಬಂಪರ್ ಕೊಡುಗೆ ಅಂತ ಬಂತು ಮೊನ್ನೆ ಬಜೆಟ್ ಅಲ್ಲಿ, ಚುನಾವಣೆ ಪೂರ್ವದಲ್ಲಿ ಇರುವಂತ ಈ ವರ್ಷ. ಏನು ಬಂಪರ್ ಕೊಡುಗೆ? 3,000 ಕೋಟಿ ರೂಪಾಯಿ ಅಮೃತ ಮಹೋತ್ಸವ ಯೋಜನೆ ನಿಮಿತ್ತ ಕೊಡ್ತಾ ಇದ್ದೀವಿ. ಆಯ್ತು, 3,000 ಕೋಟಿ ರೂಪಾಯಿ ಖರ್ಚು ಮಾಡುವಂತ ಬದ್ಧತೆ ಇದೆಯಾ ಹೇಳಿ? 2 ವರ್ಷದಲ್ಲೇ ನೀವು ಖರ್ಚು ಮಾಡಿಲ್ಲ, ಬರೀ ಇವತ್ತು ಈ ವರ್ಷ ಮಾಡಿದ್ದು 20% ಮಾತ್ರ. 3,000 ಕೋಟಿ ಮೈಕ್ರೋ ಮ್ಯಾಕ್ರೋ ಯಾವ ರೀತಿಯಲ್ಲಿ ಖರ್ಚು ಮಾಡ್ತೀರಿ? ನಾವು ಕೇಳಿದ್ದು ನಮಗೆ 5,000 ಕೋಟಿ ಕೊಡಿ, ಇಲ್ಲಿ ಏನು ಗ್ಯಾಪ್ ಇದೆ ಅದು ಸರಿ ಆಗ್ತದೆ, ಬಜೆಟ್ಗೆ ಹೆಚ್ಚುವರಿ ಆಗಿ ಅನ್ನೋದು ಅಂತೇಳಿ ಹೇಳಿ. ಆದರೆ ಈ 3,000 ಕೋಟಿ ರೂಪಾಯಿ ನನ್ನೊಂದು ಸಲಹೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಇದೆ, ಯಾವ ರೀತಿ ವರ್ಷಕ್ಕೆ ಒಂದ್ಸಲ ಬಜೆಟ್ ಮಂಡನೆ ಮಾಡ್ತಿರಲ್ಲ,
ಅದೇ ರೀತಿ ತಿಂಗಳಿಗೆ ಒಂದ್ಸಲ ರಿವ್ಯೂ ಮಾಡಿ, ಬಜೆಟ್ ಮಂಡನೆ ಮಾಡಿ, ಯಾವ ಇಲಾಖೆಗೆ ಎಷ್ಟು ಕೊಡ್ತೀರಿ, ಒಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಮಾಡಿ. ಇವತ್ತು ಕ್ರಿಯಾ ಯೋಜನೆ ಎಷ್ಟು ದಿವಸದಲ್ಲಿ ನೀವು ಅನುಮೋದನೆ ಮಾಡ್ತೀರಿ, ಅದಾದ್ಮೇಲೆ ಆಡಳಿತಾತ್ಮಕ ಅನುಮೋದನೆ ಎಷ್ಟು ದಿವಸದಲ್ಲಿ ಮಾಡಬೇಕು, ಅದು ಅದಾದ್ಮೇಲೆ ತಾಂತ್ರಿಕ ಅನುಮೋದನೆ, ಟೆಂಡರ್ ಕರೆಯುವಂಥದ್ದು, ಗುತ್ತಿಗೆದಾರಿಗೆ ವಹಿಸುವಂಥದ್ದು, ಇವೆಲ್ಲವೂ ನೀವು ಏನೂ ಮಾಡದೆ ಬೆಂಗಳೂರಿನಲ್ಲಿ ಕಡತ ಬರ್ತದೆ, ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಮಾಡ್ಕೊಂಡು ಕೂತಿದ್ದೀರಿ. ಯೋಜನೆ ಇಲಾಖೆಯಲ್ಲಿ ನಮ್ಮ ಕ್ರಿಯಾ ಯೋಜನೆ ಪ್ರಸ್ತಾವನೆ ಬರ್ತವೆ, ಅಲ್ಲೇ ಬೀಳ್ತವೆ ಆರಾರು ತಿಂಗಳು ಒಂದೊಂದು ವರ್ಷ. ಮತ್ತೆ ನಾವು ಕೇಳೋವರಿಗೆ ಯಾರು ಕೇಳೋದಿಲ್ಲ, ನಿಮ್ಮ ಹತ್ರನೇ ಇಟ್ಕೊಂಡು ಬಿಡ್ತೀರಿ, ಹಣನೇ ಖರ್ಚಾಗೋದಿಲ್ಲ. ಇಲ್ಲಿ ಕೇಳಿದ್ರೆ 800 ಖರ್ಚು ಮಾಡಿದೀವಿ, 800 ಕೋಟಿ ಯಾವ್ದು ಖರ್ಚು ಮಾಡಿದಿರಿ ಈ ವರ್ಷ? ಮುಂದುವರೆದಂತ ಕಾಮಗಾರಿಗಳು ಹಿಂದಿನಿಂದ ಬಂದಂತದ್ದು ಈಗ ಹೇಳಿಕೆ ಕೊಟ್ಟಿದ್ದೀರಿ, ಸಂಪೂರ್ಣ 1,500 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಿರಿ ಅಂತ ಮಾಡಿದಿರಿ. ಆದರೆ ಮುಂದುವರೆದ ಕಾಮಗಾರಿಗಳು ಈ ವರ್ಷದ 3,000 ಕೋಟಿಯನ್ನು ಘೋಷಣೆ ಮಾಡಿದಿರಿ. ನಿಮಗೆ ಧನ್ಯವಾದ ಹೇಳ್ತೇನೆ, ಮುಖ್ಯಮಂತ್ರಿಯವರು ಹೇಳಿದ್ರು. ಆದರೆ ಅದನ್ನು ಅನುಷ್ಠಾನ ಮಾಡ್ತೀರಾ, ಮಾಡೋದಿದ್ರೆ ಯಾವ ರೀತಿ ಮಾಡ್ತೀರಿ ಅಂತ ಉತ್ತರ ಕೊಡಿ. ಈ ಒಂದು ವರ್ಷದಲ್ಲಿ ಮುಂದಿನ March 31 ಒಳಗಾಗಿ ಈ 3,000 ಕೋಟಿ ಹಳೆದೆಷ್ಟಿದೆ ಬಾಕಿ ಇರುವಂತದ್ದು ಎಲ್ಲಾ ಅನುದಾನ ಖರ್ಚು ಮಾಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿ. ಇವತ್ತು ಈ ಹೌಸ್ಗೆ ಸ್ಯಾಂಕ್ಟಿಟಿ ಇರಬೇಕು ಅಂತ ಹೇಳಿದ್ರೆ ಹೇಳಿದ್ದಂಗೆ ನಡ್ಕೊಂಡು ತೋರಿಸ್ರಿ, ನಿಮ್ಗೆ ಒಂದು ಅವಕಾಶ ಇದೆ. ಇದು ಇಲ್ಲಿವರೆಗೆ ಏನ್ ಅನ್ಯಾಯ ಮಾಡಿದಿರಿ, ಇಲ್ಲಿವರೆಗೆ ಕಡೆಗಣಿಸಿದ್ರಿ, ಅದನ್ನು ಸರಿಪಡಿಸ್ಲಿಕ್ಕೆ ಇವತ್ತು ನೀವು ಇದನ್ನು ಮಾಡಬಹುದು. ಆ ರೀತಿಯಲ್ಲಿ ಇವತ್ತು ತಾವು ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ನಿರುದ್ಯೋಗದ ಸಮಸ್ಯೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದಿರಿ, ನಿರುದ್ಯೋಗದ ಬಗ್ಗೆ ಚಿಂತನೆ ಮಾಡಿದಿರಾ? ಇವತ್ತು ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿನೇ ಇವತ್ತು ಸುಮಾರು 40,000 ಹುದ್ದೆಗಳು ಖಾಲಿ ಇದೆ. ಇವತ್ತು ಸಂವಿಧಾನ ಏನು ಅನುಚ್ಛೇದ 371 ತಿದ್ದುಪಡಿ ತಂದಿದ ಉದ್ದೇಶ ಏನಿತ್ತು? ಈ ಉದ್ದೇಶ ಎಲ್ಲಾ ಹುದ್ದೆಗಳು ಭರ್ತಿ ಆಗ್ಬೇಕು, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗಬೇಕು. ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಿ? ನಮ್ಮ ಸರ್ಕಾರದಾಗ 26,000 ಇವ ಸರ್ಕಾರಿ ನೌಕರಿಗಳು ನಾವು ಭರ್ತಿ ಮಾಡಿದ್ದೇವೆ. ಕರೋನಾ ನೆಪ ಒಡ್ಡಿದ್ರಿ, ಕರೋನಾ ನೆಪ ಒಡ್ಡಿ ಇವತ್ತು ಆರ್ಥಿಕ ಇಲಾಖೆ ಮಿತವೇ ಅಂತ ಹೇಳಿ ಬೇರೆ ಬೇರೆ ಕಡೆ ನಿಯುಕ್ತಿಗಳಾದವು. ನಮ್ಮ ಭಾಗದಲ್ಲಿ ಸಂಪೂರ್ಣವಾಗಿ ತಡೆ ಹಿಡಿದಿದ್ದೀರಿ, ತಡೆ ಹಿಡಿದ ಮೇಲೆ ನಾವು ಒತ್ತಾಯ ಮಾಡಿದ್ಮೇಲೆ ಅದನ್ನು ವಾಪಸ್ ಪಡೆದುಕೊಂಡಿದ್ದೀರಿ. ಇವತ್ತು ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಶಿಕ್ಷಣ ಇಲಾಖೆಯಲ್ಲಿನೇ 7 ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಏನು 7 ಜಿಲ್ಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಲ್ಲೂ 14,042 ಹುದ್ದೆಗಳು ಖಾಲಿ ಇದೆ. ಇದು ಸರ್ಕಾರ ಕೊಟ್ಟಂತ ಅಂಕಿಅಂಶ, ನಾನೊಂದು ತಯಾರು ಮಾಡಿದ್ದಲ್ಲ. ಪ್ರಾಥಮಿಕ ಶಿಕ್ಷಕರ ಹುದ್ದೆ, ಪ್ರೌಢ ಶಿಕ್ಷಕರ ಹುದ್ದೆ 1,980, ಎಲ್ಲಾ ಕೂಡಿ 16,022 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಾತ್ರ. ಪದವಿ ಕಾಲೇಜಿನಲ್ಲಿ, ಪದವಿ ಪೂರ್ವ ಕಾಲೇಜಿನಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಇವತ್ತು ಅನೇಕ 1,000 ಆ ಹಿಡಿದ್ರೆ ಒಂದೇ ಒಂದು ವಿಶ್ವವಿದ್ಯಾಲಯ ಉದಾಹರಣೆ ಕೊಡ್ತೀನಿ, ಬೇರೆದಲ್ಲ. ಯಾಕೆಂದ್ರೆ ಸಮಯ ಕಡಿಮೆನೆ ಕೊಟ್ಟಿದ್ದೀರಿ, ಸಮಯ ಕೊಡೋದು ಕಷ್ಟ ನಮಗೆ, ಅದಕ್ಕೂ ಹೋರಾಟ ಮಾಡಬೇಕು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು. ಅದಕ್ಕೆ ಒಂದೇ ಕಲಬುರಗಿ ಯೂನಿವರ್ಸಿಟಿಯಲ್ಲಿ 963 ಮಂಜೂರಾತಿ ಆದಂತ ಹುದ್ದೆಗಳಲ್ಲಿ ಇವತ್ತು ಭರ್ತಿ ಆಗಿದೆ 273, 72% ಹುದ್ದೆಗಳು ಖಾಲಿ ಇದೆ. 36 ಪ್ರೊಫೆಸರ್ ಅಲ್ಲಿ 32 ಖಾಲಿ, 4 ಮಂದಿ ಮಾತ್ರ ಪ್ರೊಫೆಸರ್ ಇದ್ದಾರೆ. ಅದೇ ಈ ಭಾಗದಲ್ಲಿ 50% ಇಲ್ಲೂ ಖಾಲಿ ಇದೆ. ಇಲ್ಲಿ 50%, ನಮ್ಮಲ್ಲಿ 80% ಖಾಲಿ. ಯಾವ ರೀತಿಯಲ್ಲಿ ಪ್ರಾದೇಶಿಕ ಆಸ್ಪತ್ರೆಗಳನ್ನ ನೀವು ನಿವಾರಣೆ ಮಾಡ್ತೀರಿ? ಈಗಲಾದ್ರೂ ಇವತ್ತು ಬೇರೆ ನೌಕರಿಗಳೇನಿದಾವೆ, 44 ಇವತ್ತೇನು ಇಲಾಖೆಗಳಿದಾವೆ, ಆ ಇಲಾಖೆಗಳಲ್ಲಿ ಸುಮಾರು ಅಲ್ಲಿನೂ 20,000 ಸರ್ಕಾರಿ ನೌಕರಿ ಹುದ್ದೆಗಳು ಖಾಲಿ ಇದೆ. ಡಿ ಗ್ರೂಪ್ ಬಿಟ್ಟು ಹೇಳ್ತಾ ಇದ್ದೀನಿ, ಡಿ ಗ್ರೂಪ್ ಹಿಡಿದ್ರೆ ಇನ್ನು 20,000 ಆಗ್ತವೆ. ಆ ಹುದ್ದೆಗಳು ಯಾವಾಗ ಭರ್ತಿ ಮಾಡ್ತೀರಿ? ಮೊನ್ನೆ ನೋಡಿದೆ, ಮಾನ್ಯ ಶಿಕ್ಷಣ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, 15,000 ಶಿಕ್ಷಕರ ಹುದ್ದೆಗಳು ನಾವು ಭರ್ತಿ ಮಾಡ್ತೀವಿ. ಆಯ್ತು, ವೆಲ್ಕಮ್ ಮಾಡ್ತೀನಿ. ಆದ್ರೆ 15,000 ಯಾವು? ಅದ್ರಲ್ಲಿ 5,000 ಹುದ್ದೆಗಳು ನಾನು ಕಲ್ಯಾಣ ಕರ್ನಾಟಕ ಕೊಡ್ತೀವಿ. 5,000 ಹುದ್ದೆಗಳು ಇನ್ನು ಭರ್ತಿ ಪ್ರಕ್ರಿಯೆ ನಡೀತಾ ಇದೆ. 5,000 ಹುದ್ದೆಗಳು ನೀವು ಭರ್ತಿ ಮಾಡಿದ್ರೆ ಇನ್ನು 11,000 ಹುದ್ದೆಗಳು ಬಾಕಿ ಇರ್ತವೆ. ಆ 11,000 ಹುದ್ದೆಗಳು ಇನ್ನು 5 ವರ್ಷ ನಂತರ ಮಾಡ್ತೀರಾ? ಈಗ ನೀವು ಪ್ರಾರಂಭ ಮಾಡಿದ್ರೆ 2 ವರ್ಷ ಬೇಕು. ಅಲ್ಲಿ ಮಕ್ಕಳು ಏನ್ ಮಾಡ್ಬೇಕು? ಮಕ್ಕಳು ವಿದ್ಯಾಭ್ಯಾಸ ಹೆಂಗ್ ಮಾಡ್ತಾರೆ? ಅವ್ರಿಗೆ ಶಿಕ್ಷಣ ಹೆಂಗ್ ಸಿಗ್ತದೆ? ಅವ್ರಿಗೆ ಏನಾದ್ರೂ ಬೇರೆ ಮೂಲದಲ್ಲಿ ಶಿಕ್ಷಣ ಕೊಡ್ತೀರಾ ಬೇರೆ ರೀತಿಯಲ್ಲಿ?
ಇವತ್ತು ಹೇಳಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ? ಇವತ್ತು ಅಟ್ಲೀಸ್ಟ್ ಕನಿಷ್ಠ ಎಲ್ಲಾ ಹುದ್ದೆಗಳಲ್ಲಿ ಇರುವಂತ ಎಷ್ಟು ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿದೆ ಒಂದು ಒಂದು ನಿಯಮ ಮಾಡಿದ್ದಿದೆ ಏನು? ಆರ್ಥಿಕ ಇಲಾಖೆ ಅನುಮೋದನೆ ಅವಶ್ಯಕತೆ ಇರದೆ ಖಾಲಿ ಇರುವಂತ ಎಲ್ಲಾ ಹುದ್ದೆಗಳು ಇವತ್ತು ಕಾಲ ಮಿತಿಯಲ್ಲಿ ಭರ್ತಿ ಮಾಡಬೇಕು ಅಂತ ಹೇಳಿ ಎಲ್ಲಿ ಮಾಡಿದಿರಿ? ಹುದ್ದೆಗಳು ಭರ್ತಿ ಆಯ್ತು. ಈಗ ಮೊನ್ನೆ ನೋಡಿ ಯಾವ ರೀತಿಯಲ್ಲಿ ಸರ್ಕಾರ ಬಂದ ಮೇಲೆ ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ. ಪಿ ಎಸ್ ಐ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಬೇಕು ಅಂತ ಹೇಳಿ ಅಧಿಸೂಚನೆ ಹೊರಡಿಸ್ತೀರಿ. 545 ಹುದ್ದೆಗಳು ಆ ಅಧಿಸೂಚನೆ ಹೊರಡಿಸಿ ತಾತ್ಕಾಲಿಕ ಪಟ್ಟಿ ನೀವು ಪಬ್ಲಿಷ್ ಮಾಡ್ತೀರಿ. ತಾತ್ಕಾಲಿಕ ಪಟ್ಟಿ ಪಬ್ಲಿಷ್ ಮಾಡಿದ ಮೇಲೆ ಏನು, ನಮ್ಮ ಸರ್ಕಾರ ಇದ್ದಾಗ 2016 ಒಂದು ನಾವು ಸುತ್ತೋಲೆಯನ್ನು ಹೊರಡಿಸಿದ್ದಿತ್ತು. ಏನಪ್ಪ ಅಂತ ಹೇಳಿದ್ರೆ, ಇವತ್ತು 16/11/2016 ಸುತ್ತೋಲೆ, ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ಮಿಕ್ಕುಳಿದ ವೃಂದು ಹಾಗೂ ಸ್ಥಳೀಯ ವೃಂದದಲ್ಲಿ ಲಭ್ಯವಿರುವ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸುವ ಅಧಿಸೂಚನೆಯನ್ನು ಪ್ರತ್ಯೇಕವಾಗಿ ನೇಮಕಾತಿ ಪ್ರಕ್ರಿಯೆ ಕೈಗೊಂಡು ಆಯ್ಕೆ ಅಂತಿಮಗೊಳಿಸಬೇಕು ಅನ್ನುವಂಥದ್ದು. ಇದು ಮಾರ್ಪಾಡು ಮಾಡಿದಿರಿ. ಮೆರಿಟ್ ಪಟ್ಟಿಯಿಂದ ಆಯ್ಕೆ ಪಟ್ಟಿಯನ್ನು ತಯಾರಿಸುವಲ್ಲಿ ಮೊದಲಿಗೆ ಮಿಕ್ಕುಳಿದ ವೃಂದದಲ್ಲಿ ಲಭ್ಯವಿರುವ ಹುದ್ದೆಗಳನ್ನು ಪರಿಗಣಿಸಿ ಆಯ್ಕೆ ಪಟ್ಟಿ ತಯಾರಿಸುವುದು. ಇದು ಇತ್ತು. ಇದು ನಾವು ಮೊನ್ನೆ ಮುಖ್ಯಮಂತ್ರಿಯವರಿಗೆ ಹೇಳಿ ಪ್ರಸ್ತಾವನೆ ಎಲ್ಲಾ ಶಾಸಕರು ಕೂಡಿಕೊಂಡು ಇವತ್ತು 2016 ಸುತ್ತೋಲೆ ಪ್ರಕಾರ ನೇಮಕಾತಿ ಆದರೆ ಮೊದಲು ರಾಜ್ಯ ಮಟ್ಟದಲ್ಲಿ ಮಿಕ್ಕುಳಿದ ವೃಂದದ್ದು ಮೆರಿಟ್ ಆಧಾರದ ಮೇಲೆ ಬರ್ತಾರೆ, ಆಮೇಲೆ ಸ್ಥಳೀಯ ವೃಂದ ಬರ್ತದೆ. ಅದರಿಂದ 60-70 ಹುದ್ದೆಗಳು, 60-70 ಇವತ್ತು ನಮ್ಮ ಭಾಗದ ಯುವಕರಿಗೆ ಉದ್ಯೋಗ ಸಿಗ್ತಾ ಇತ್ತು. ನಾನಿವತ್ತು ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. ನಾನು ಮೊದಲೇ ಮಾನ್ಯ ಸ್ಪೀಕರ್ ಅವರಿಗೆ ಹೇಳಿದ್ದೆ, ನನಗೆ 1/2 ತಾಸಾದರೂ ಸಮಯ ಕೊಡಬೇಕು ಅಂತ. ಬೃಹದಾಕಾರವಂತ ಸಮಸ್ಯೆಗಳಿದ್ದಾವೆ, ಅದಕ್ಕೆ ಇವತ್ತು ಸಂಪೂರ್ಣ ಪೂರ್ಣ ದಿವಸ ಇದೆ, ಅದಕ್ಕೆ ಇನ್ನೂ ಕೆಲವು ವಿಷಯಗಳು ಮಾತಾಡೋವಿದ್ದಾವೆ, ನಾನು ಮಾತಾಡ್ತೀನಿ, ಅವಕಾಶ ಕೊಡಬೇಕು. ಹಂಗಲ್ಲ, ಮಾನ್ಯ 8 ಜನ ಮಾತಾಡೋದು, ನಂಗೆ ಸಮಯ ಕೊಟ್ಟಿದ್ದಷ್ಟು ಆಗ್ಲಿಲ್ಲ. ಇನ್ನು 15 ನಿಮಿಷ ಇದೆ. ಎಷ್ಟು ಸಮಯ ಕೊಟ್ಟರು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನೋಡಿ? ಅದಕ್ಕೆ ತಮ್ಮ ಮುಖಾಂತರ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ನೀವು ಮೀನ ಮೇಷ ಎಣಿಸದೆ ಏನ್ 2020 ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುವಂತ ಸುತ್ತೋಲೆಯನ್ನು ಮಾರ್ಪಾಡು ಮಾಡಿದೀರಿ, ಆ ಸುತ್ತೋಲೆ ಹಿಂಪಡಿರಿ. ಮತ್ತೆ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ನಮ್ಗೆ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಇದ್ದ ಹುದ್ದೆಗಳನ್ನು ಭರ್ತಿ ಮಾಡಿ, ಏನು ಖಾಸಗಿ ಶಾಲೆಗಳಿದ್ದಾವೆ, ಇವತ್ತು ಪ್ರಾಥಮಿಕ ಪ್ರೌಢಶಾಲೆ, ಇವತ್ತು ಏನು ಪದವಿ ಕಾಲೇಜು, ಪದವಿ ಪೂರ್ವ ಕಾಲೇಜು, ವಿಶ್ವವಿದ್ಯಾಲಯ, ಇವೆಲ್ಲವೂ ಖಾಸಗಿ ಶಾಲೆಗಳಲ್ಲಿ ಇದ್ದಂತ ಏನು ವೇತನದ ಆಕೆ, ಅವ್ರ ಪಾಪ ಟೀಚರ್ಸ್ ಎಲ್ಲ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರೆಲ್ಲರಿಗೆ ವೇತನಕ್ಕೆ ಒಳಪಡಿಸಬೇಕು ಅಂತ ಹೇಳಿ ನಾನು ಇವತ್ತಿನ ದಿವಸ ತಮಗೆ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷ, ಇವತ್ತು ನೋಡಿ ಆರೋಗ್ಯ ಇಲಾಖೆ ತೆಗೆದುಕೊಳ್ಳಿ, ಇವತ್ತು ಕರೋನಾನೇ ತೆಗೆದುಕೊಳ್ಳಿ, ಇಲ್ಲಿರುವಂತ ಏನು ಯಾವ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಅನ್ಯಾಯ ಆಗ್ತಾ ಇದೆ. ಅಲ್ಲ, ನನಗೆ 15 ನಿಮಿಷ ಟೈಮ್ ಕೊಡ್ಬೇಕಾಗುತ್ತೆ ಮನೆ ಸಭಾಧ್ಯಕ್ಷರೇ. ನಮ್ಮ ಭಾಗದಲ್ಲಿ ಯಾರು ಮಾತಾಡ್ತಾ ಇದ್ರೆ, ನಡುವೆ ಮಾತಾಡಿದ್ರೆ ಓರಿಯೆಂಟೇಶನ್ ಹೋಗ್ಬಿಡುತ್ತೆ ಮಾತಾಡುವಂತದ್ದು. ಅದಕ್ಕೆ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕರೋನಾನೇ ಆಯ್ತು, ಉದಾಹರಣೆ ತಗೊಳ್ರಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕರೋನಾದಲ್ಲಿ ಸರ್ಕಾರದ ನಿಯಮ ಅಂದ್ರೆ ಸರ್ಕಾರ ಏನ್ ಹೇಳ್ತು, ಯಾರ್ಯಾರು ಸುಳ್ಳು ಅಂಕಿಅಂಶಗಳು ಕೊಟ್ಟಿದ್ದಕ್ಕಾಗಿ 396 ಜನ ಮೃತಪಟ್ಟಿದ್ದಾರೆ ಅಂತ ಹೇಳ್ತೀರಿ, ಇರ್ಲಿ, ಅದು ಯಾವ್ದು ಯಾವ ಬಗ್ಗೆ ನೀವು ಎಷ್ಟು ಮಾಡಿದ್ರಿ, ಕರೋನಾ ಬಹಳ ಚೆನ್ನಾಗಿ ನಾವು ನಿರ್ವಹಣೆ ಮಾಡಿದೀವಿ ಅಂತ ಹೇಳಿದಿರಿ, ಅದಕ್ಕೆ ಅದು ಡಿಬೇಟೇಬಲ್ ಇದೆ. ಆದ್ರೆ ಇವತ್ತು ಅನೇಕ ಜನ ಮರಣ ಅಂತೂ ಹೊಂದಿದ್ದಾರೆ. ನಾನೊಂದು KDP ಕೊಟ್ಟಿದ ಮೇಲೆ ಇವತ್ತೊಂದು ಪಟ್ಟಿ ಮಾಡಿದ್ದಾರೆ, 392 ಅಲ್ಲ, ಜಿಲ್ಲಾಡಳಿತ ಮಾಡಿದ್ದು 1688 ಜನ ಇವತ್ತು ಮೃತಪಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆ 1688 ಜನರಿಗೆ ಪ್ರತಿಯೊಬ್ಬರಿಗೂ ಯಾರು ಇವತ್ತು ಕೋವಿಡ್ ವೈರಾಣುದಿಂದ ಸೋಂಕು ದೃಢಪಡದೆ ಇವತ್ತೇನು ಮರಣ ಹೊಂದಿದ ಪ್ರಕರಣಗಳಿದ್ದಾವೆ ಅವರಿಗೂ ಪರಿಹಾರ ಕೊಡಬೇಕು ಅಂತ ನಾನಿವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಯಾರ್ಯಾರು ಮೃತಪಟ್ಟಿದ್ದಾರೆ ಪ್ರಸ್ತಾವನೆಯನ್ನು ಬಂದಿದೆ, ಕೆಲವರಿಗೆ 50,000 ಕೊಟ್ಟಿದ್ದೀರಿ, ಕೆಲವರಿಗೆ BPL ಕಾರ್ಡ್ ಇದ್ದವರಿಗೆ 1,00,000 ಕೊಟ್ಟಿದ್ದೀರಿ, ಅದಿನ್ನು ಮಿಕ್ಕಿದವರೇನಿದ್ದೀರಿ, ಬೇರೆಯವರೇನಿದ್ದೀರಿ, ಆ ಬೇರೆಯವ್ರಿಗೆ ಕೊಡ್ಬೇಕಲ್ಲ. ಬೇರೆಯವ್ರಿಗೆ ನಿಮ್ಗೇನು ಇವತ್ತಿನ ದಿವಸ ಸರ್ಕಾರದ ವತಿಯಿಂದಲೇ
ನಿಮ್ಗೇನು ಪ್ರಸ್ತಾವನೆ ಬಂದಿದೆ ಆ ಪ್ರಸ್ತಾವನೆ ಬೀದರ್ ಜಿಲ್ಲೆದು 396 ಪೈಕಿ 1688 ಇದೆ. ಕೋವಿಡ್ ಲಕ್ಷಣ ಇರೋರಿಗೆ ಕೊಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಆದೇಶ ಮಾಡಿದೆ. ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ ಪ್ರಕಾರ ಇವತ್ತು ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಒಂದು ಉದಾಹರಣೆ ಹೇಳ್ತೀನಿ, ಆರೋಗ್ಯದ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ನಮ್ಮ ದರಗಳು ಆರೋಗ್ಯ ಸೂಚ್ಯಂಕ ಕಡಿಮೆನೆ ಇದೆ. ಜಾಸ್ತಿ ಮಾಡಬೇಕು ಅಂದ್ರೆ ಬೀದರ್ ಆಸ್ಪತ್ರೆ ಇದೆ, ಬೀದರ್ ಆಸ್ಪತ್ರೆಯಲ್ಲಿ ಕ್ಯಾತ್ಲ್ಯಾಬ್ ಇಲ್ಲ ಇನ್ನು ಇವತ್ತಿಗೂ. ಇವತ್ತಿಗೂ ನೆಫ್ರಾಲಜಿ ಸೆಂಟರ್ ಇಲ್ಲ, ಇವತ್ತಿಗೂ ನ್ಯೂರಾಲಜಿ ಸೆಂಟರ್ ಇಲ್ಲ, ಇವತ್ತಿಗೂ ಬರ್ನ್ ವಾರ್ಡ್ ಇಲ್ಲ. ಇವೆಲ್ಲ ನೀವು ಸುಸಜ್ಜಿತವಾದಂತ ಘೋಷಣೆ ಮಾಡ್ತಾ ಇದ್ದೀರಿ, ಏನಾಗ್ತಾ ಇದೆ? ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ, ಅದೊಂದು ಚತುಷ್ಪಥ ರಸ್ತೆ ಇದೆ ಬೀದರ್ ಇಂದ ನಿಮ್ಗೆ ಶ್ರೀರಂಗಪಟ್ಟಣವರೆಗೆ, ಎಲ್ಲಾ ಕಡೆ ಇದೆ, ತುಮಕೂರು ಇದೆ, ಬೇರೆ ಬೇರೆ ಭಾಗದಲ್ಲಿ ಇದೆ. ಆದ್ರೆ ಕಲ್ಯಾಣ ಕರ್ನಾಟಕ ಮಾಡಬೇಕು ಅಂದ್ರೆ ಚತುಷ್ಪಥ ರಸ್ತೆ ಮಾಡಬೇಕಾಗಿತ್ತು. ನೀರಾವರಿ ಯೋಜನೆಗಳು ತೆಗೆದುಕೊಳ್ಳಿ, ರೈತರ ಬಗ್ಗೆ ಆದಾಯ ದುಪ್ಪಟ್ಟು ಮಾಡ್ತೀವಿ. ಆದಾಯ ದುಪ್ಪಟ್ಟು ಹೆಂಗಾಗುತ್ತೆ? ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಇರುವಂತದ್ದೇ ಕೆಲವೊಂದು ಕಾರ್ಖಾನೆ, ಸಕ್ಕರೆ ಕಾರ್ಖಾನೆಗಳು. ಇವತ್ತು ಆ ಕೃಷಿ ಆಧಾರಿತ ಕಾರ್ಖಾನೆಗಳು ಬಿಟ್ರೆ ಯಾವುದೇ ಬೃಹತ್ ಕೈಗಾರಿಕೆಗಳಿಲ್ಲ. ಅದರಲ್ಲಿ ವಿಶೇಷವಾಗಿ ನೋಡಿ, ಇವತ್ತೇನು ರೈತರಿಗೆ ಪ್ರವಾಹ ಬಂತು, ಅವರಿಗೆ ಪರಿಹಾರ ಸಿಗ್ಬೇಕಲ್ಲ, ಎಲ್ಲಿ ಪರಿಹಾರ? ಆಯ್ತು ಬಿಡಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ, ಯಾವ ರೀತಿಯಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಮೋಸ ಆಗ್ತಾ ಇದೆ. ಕನ್ಕ್ಲೂಡ್ ಮಾಡಿ. ಅಲ್ಲಲ್ಲ ನೋಡಿ, ಈ ತರ ನೀವು ನಡುವೆ ಮಾತಾಡಿದ್ರೆ ಹೆಂಗೆ ಮಾನ್ಯ ಮಾನ್ಯ ಸಭಾಧ್ಯಕ್ಷ? ನಾನು ಇನ್ನೂ 10 ನಿಮಿಷ ಮಾತಾಡ್ತೀನಿ. ನೋಡಿ ಅಲ್ಲಿ ಒಂದಾಗಿದೆ, ಒಂದಾಗ 10 ನಿಮಿಷಕ್ಕೆ ನಾನೇ ಕ್ಲೋಸ್ ಮಾಡ್ತೀನಿ, ನೀವು ಹೇಳೋ ಅವಶ್ಯಕತೆ ಇಲ್ಲ. ನಾನೇ ಕ್ಲೋಸ್ ಮಾಡ್ತೀನಿ, ಒಂದಾಗಿ 10 ನಿಮಿಷಕ್ಕೆ ನಾನೇ ಕ್ಲೋಸ್ ಮಾಡ್ತೀನಿ. ಅದಕ್ಕೆ ಅತ್ಯಂತ ಮಹತ್ವದಾದಂತದ್ದು ನಾನು ತಮ್ಗೆ ಹೇಳ್ತಾ ಇದ್ದೀನಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದು ಗೋಲ್ಮಾಲ್ ಯೋಜನೆ, ತೋರಿಸ್ಲಿಕ್ಕೆ ಮಾತ್ರ, ರೈತರಿಗೆ ಧೋಖಾ ಮಾಡ್ತಾ ಇದೆ. ಇವತ್ತು UPA ಸರ್ಕಾರ ಇದ್ದಾಗ ಸರ್ಕಾರದಿಂದಲೇ ಅನುಷ್ಠಾನ ಮಾಡ್ತಾ ಇದ್ರು. ಇವತ್ತೊಂದು ಉದಾಹರಣೆ ಕೊಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದು ಪ್ರಾರಂಭ ಆಗಿ ಸುಮಾರು 5 ವರ್ಷ ಆಗಿದೆ. ಈ 5 ವರ್ಷದ ಅವಧಿಯಲ್ಲಿ ಯಾವ ರೀತಿಯಲ್ಲಿ ಖಾಸಗಿ ಕಂಪನಿಗಳಿಗೆ ಲಾಭ ಆಗಿದೆ? 5 ವರ್ಷದಲ್ಲಿ 2016 2020-21 88 ಲಕ್ಷ ರೈತರು ಇವತ್ತು ಇದಕ್ಕೆ ಅರ್ಜಿ ಹಾಕಿ ಭೀಮಾ ಕಟ್ಟಿದ್ದಾರೆ. ಸಮ್ ಇನ್ಸೂರ್ಡ್ 42,000 ಕೋಟಿ ಇದೆ, 926 ಕೋಟಿ ರೈತರು ಕಟ್ಟಿದ್ದಾರೆ. 3,555 ಕೋಟಿ ರೂಪಾಯಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ, 3,513 ಕೋಟಿ ಕೇಂದ್ರ ಕೊಟ್ಟಿದೆ. ಒಟ್ಟಿಗೆ 7,992 ಕೋಟಿ ಈ ಕಂಪನಿಯ ಖಾತೆಯಲ್ಲಿ ಹೋದು. ರೈತರಿಗೆ ಪರಿಹಾರ ಎಷ್ಟು ಕೊಟ್ರು? 5,992. 5 ವರ್ಷದಲ್ಲಿ ಖಾಸಗಿ ಕಂಪನಿಗಳಿಗೆ, ಸೋಂಪೋ ಕಂಪನಿ, ಅದಾನಿ ಕಂಪನಿ ಇವೆಲ್ಲ ಏನಿದೆ, 2,000 ಕೋಟಿ ರೂಪಾಯಿ ಲಾಭ. ಯಾರಿಗಾಯ್ತು 2,000 ಕೋಟಿ ರೂಪಾಯಿ? ಯಾರ್ದ ಹಣ? ರೈತರ ಹಣ, ಸರ್ಕಾರದ ಹಣ, ಇವತ್ತು ಕೇಂದ್ರ ಸರ್ಕಾರದ ಹಣ. ಯಾಕೆ ಇದಕ್ಕೆ ಸರ್ಕಾರವೇ ಮಾಡ್ಲಿಕ್ಕೆ ಬರಲ್ವಾ? 2,000 ಕೋಟಿ ಲೂಟಿ ಹೊಡಿತಾ ಇದ್ದಾರೆ. ನಿಯಮಗಳು ಹ್ಯಾಂಗ್ ಮಾಡಿದ್ದಾರೆ? ಒಂದು ಉದಾಹರಣೆ ಹೇಳ್ತೀನಿ. ಬೀದರ್ನಲ್ಲಿ ಈ ವರ್ಷ 150 ಕೋಟಿ ರೂಪಾಯಿ ರೈತರು ಕಟ್ಟಿದ್ದು, 14 ಕೋಟಿ ರಾಜ್ಯ ಕೇಂದ್ರ ಸರ್ಕಾರ ಕೊಟ್ಟಿದ್ದು, 70 ಕೋಟಿ 150 ಕೋಟಿ ಲೋಕಲೈಸ್ ಕಿಲೋಮೀಟರ್ ಇದೆ. ಆ ಲೋಕಲೈಸ್ ಕಿಲೋಮೀಟರ್ ಇನ್ವೋಕ್ ಮಾಡದೆ ಅವ್ರೇನ್ ಮಾಡ್ತಾರೆ, ಅವ್ರೇನ್ ನಿಯಮಗಳಿದೆ ಅದರಲ್ಲಿ, ಇವತ್ತು ಅವರಿಗೆ ಲಾಭ ಆಗುವ ರೀತಿಯಲ್ಲಿ ಕೇವಲ 3 ದಿವಸದಲ್ಲಿ ಅವರಿಗೆ ನಾವು ದೂರು ಕೊಡಬೇಕು ಅಂತ. 3 ದಿವಸದಲ್ಲಿ ಕೊಡ್ಲಿಕ್ಕೆ ಟೋಲ್ ಫ್ರೀ ನಂಬರ್ ಬಂದ್, ಅಲ್ಲಿರುವಂತದ್ದು ಅಲ್ಲಿರುವಂತ ಏನು ನಿಮ್ಮ ಇದು ಇದೆ, ವೆಬ್ ಲಿಂಕ್ ಇದೆ, ಅದು ಬಂದ್. ಹೆಂಗ್ ಕೊಡ್ತಾರೆ ಇವ್ರು ದೂರು? ನಾವು ರಿಟರ್ನ್ DC ಹೇಳಿ ರೈಟಿಂಗ್ ಅಲ್ಲಿ ಕೊಡಿಸಿದ್ರು ಇಲ್ಲಿಯವರೆಗೆ. ಅವ್ನು ಜನವರಿ ಒಳಗೆ ಲೋಕಲೈಸ್ ಕಿಲೋಮೀಟರ್ ದುಡ್ಡು ಕೊಡಬೇಕಾಗಿತ್ತು, ಬರೀ 80,000 ಜನ. ನಮ್ ಹಾಳಾಗಿದ್ದು 2 ಲಕ್ಷ ಮೇಲೆ ಕಟ್ಟಿದ್ದಾರೆ. ಅಂದ್ರೆ 150 ಕೋಟಿಯಲ್ಲಿ 25 ಕೋಟಿನೂ ಕೊಡ್ಲಿಕ್ ತಯಾರಿಲ್ಲ. ಮತ್ತೆ ಇದೇ ವರ್ಷ ಅವನಿಗೆ 100 ಕೋಟಿ ಒಂದ್ ಜಿಲ್ಲೆಯಿಂದ ಲಾಭ. ಯಾರಿಗೆ ಲಾಭ ಆಯ್ತು? ಈ ಯೋಜನೆ ಅನುಷ್ಠಾನ ಆಗ್ತಾ ಇದೆಯಾ? ಈ ಯೋಜನೆಯಲ್ಲಿ ಗೋಲ್ಮಾಲ್ ನಡೀತಾ ಇರೋದು ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ. ಇವತ್ತು ಇವ್ರು ಯಾವ ರೀತಿಯಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಇವತ್ತು ಆಲೋಚನೆ ಮಾಡ್ಬೇಕಲ್ಲ. ಬೀದರ್ ಇರುವಂತ ಒಂದೇ ಒಂದು ಕಾರ್ಖಾನೆ, ಬೀದರ್ ಶುಗರ್ ಫ್ಯಾಕ್ಟರಿ ಕಾರ್ಖಾನೆ, ಕಬ್ಬು ನುರಿದು 2 ತಿಂಗಳಾಗಿದೆ. ಇಲ್ಲ ರಾಜಶೇಖರ್ ಪಾಟೀಲ್ ಇದ್ದಾರೆ, 2 ತಿಂಗಳಾದ್ರೂ ಕಬ್ಬು 15 ದಿವಸದಲ್ಲಿ ದುಡ್ಡು ಕೊಡ್ಬೇಕು ಅಂದ್ರು ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಈ ಕಾರ್ಖಾನೆ ಪುನಶ್ಚೇತನ ಮಾಡ್ತೀವಿ ಅಂತ ಹಿಂದೆ ಯಡಿಯೂರಪ್ಪನವರು ಬಂದಾಗ ವಾಗ್ದಾನ ಮಾಡಿದ್ರು. ಈ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ವಾಗ್ದಾನ ಮಾಡಿದ್ರು. ನೀವು ಇಲ್ಲಿ ಬಜೆಟ್ ಅಲ್ಲಿ
ಮೈ ಶುಗರ್ಗೆ 50 ಕೋಟಿ ಕೊಡ್ತೀವಿ ಅಂತ ಹೇಳ್ತೀರಿ. ಸನ್ಮಾನ್ಯ ಸಭಾಧ್ಯಕ್ಷರೇ 50 ಕೋಟಿ 2 ರೂಪಾಯಿ ಚಾಲು ಮಾಡಿದ್ರಿ, ಈಗ ಸಮಯ ಇಲ್ಲ ನಿಮಿಷ. ಬೀದರ್ ಸಾಗರ್ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದ್ರಿ ಅಂತ ತಾವ್ ಹೇಳ್ತಾ ಇದ್ರಿ, ಏನ್ ಮಾಡಿದ್ರಿ ಹೇಳಿ? ಮುಂಚೆ ಸನ್ಮಾನ್ ಯಡಿಯೂರಪ್ಪಜಿ ಸ್ಟಾರ್ಟ್ ಮಾಡಿದ್ರೆ ಹೇಳ್ತಾ ಇದ್ದೀನಿ ನಾನು. ಏನ್ ಮಾಡಿದ್ರೆ ಮುಂಚೆ ಮುಂಚೆ ಸ್ಟಾರ್ಟ್ ಆಗಿದೆ. ಪ್ರಭು ಚೌಡ್ರವರೇ, ನಿಮ್ಗೆ ಏನು ಮಾಹಿತಿ ಇಲ್ಲ? ಸ್ಟಾರ್ಟ್ ಆಗಿದೆ ಸರ್. ಸಭಾಧ್ಯಕ್ಷ ಇಲ್ಲ ಸರ್, ಸಭಾಧ್ಯಕ್ಷ ಇವತ್ತಿನವರೆಗೆ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತಕ್ಕಂಥದ್ದಾಗ್ಲಿಲ್ಲ. ಮಾನ್ಯ ಯಡಿಯೂರಪ್ಪ ಸಾಹೇಬರು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಮಾಡೋ ಸಲುವಾಗಿ 100 ಕೋಟಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಅದೇನು ಆಗ್ಲಿಲ್ಲ. ಇವತ್ತಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬೀದರ್ ಜಿಲ್ಲೆಯಲ್ಲಿ ಹಳೆ ಕಾರ್ಖಾನೆ. ಪ್ರಭು ಚೌಡ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ಕೇಳಿ, ಇವ್ರು ಉಸ್ತುವಾರಿ ಸಚಿವರು ಇದ್ದರು, ಒಂದ್ ಎಲ್ಲ ಸಹಕಾರ ಸಕ್ಕರೆ ಕಾರ್ಖಾನೆ ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದಿ ಒಂದ್ ರೇಟ್ ಫಿಕ್ಸ್ ಮಾಡಿದ್ರು, 2450 ರೂಪಾಯಿ ರೈತರಿಗೆ ಕೊಡಿಸ್ತೀವಿ ಅಂತ ಹೇಳಿ ಇವತ್ತು ಕೊಡಿಸಿದ್ರ ನೀವು ಈಶ್ವರ್ ಖಂಡ್ರೆ ಅವರಿದ್ದಾರ, ನಾನಿದ್ದೀನಿ, 4 ಸಲ ಮೀಟಿಂಗ್ ಮಾಡಿದ್ರು, ಇವತ್ತಿನವರೆಗೆ ಕೊಡಕ್ ಆಗ್ಲಿಲ್ಲ. ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಈ ವರ್ಷ ನೀವು ಪ್ರಾರಂಭ ಮಾಡಿದ್ರಿ, ನಾನು ನಿಮ್ಗೆ ಅಭಿನಂದಿಸ್ತೀನಿ. ಎಲ್ಲಿದೆ ಹೇಳಿ? ಬರೇ ಸರ್ 53,000 ಮೆಟ್ರಿಕ್ ಟನ್ ಪ್ರೆಸ್ಸಿಂಗ್ ಮಾಡಿದಾರ, 6% ರಿಕವರಿ ಬಂದಿದೆ. ಇವತ್ತು ಅಲ್ಲಿರ್ತಕ್ಕಂತ ರೈತರು ಇವತ್ತು ಅವ್ರ ಪರಿಸ್ಥಿತಿ ಏನಿದೆ ಅಂದ್ರೆ ಒಂದು ಪೈಸಾನು ಪೇಮೆಂಟ್ ಮಾಡಿಲ್ಲ. ನಮ್ಮ ಉಸ್ತುವಾರಿ ಸಚಿವರು ಸಕ್ಕರೆ ಸಚಿವರೇ ಇದ್ದಾರ ಸರ್, ಒಂದೇ ಮುಗಿಸ್ಬಿಡಿ ಸರ್. ಸಮಯ ಸಚಿವರು ಇದ್ದಾರ, ಮುಗಿಸ್ತೀನಿ ಹೋಗಿದೆ. ಮಾತಾಡೋದೇ ಒಂದ್ಸಲ, ಅದಕ್ಕೂ ನೀವು ನಡುವೆ ನಡುವೆ ಆಗುದಿಲ್ಲ. ಒತ್ತಾಯ ಮಾಡ್ತಾ ಇದ್ದೀನಿ, ಮೈ ಶುಗರ್ಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ, ನೀವು ವಾಗ್ದಾನ ಮಾಡಿದ ಹಾಗೆ ಕಾರ್ಖಾನೆಗೆ 100 ಕೋಟಿ ಕೊಟ್ಟು ಪುನಶ್ಚೇತನ ಮಾಡಿ. ನಾನು ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡಲೇಬೇಕು. ಆಯ್ತು, ನಾನು ಇನ್ನೂ ಆಗಿಲ್ಲ ಸಮಯ ನೋಡಿ, ಇನ್ನೂ ಸಮಯ ಇದೆ ನೋಡಿ. ನೀವ್ ಇನ್ಸಿಸ್ಟ್ ಮಾಡಿದ ತರ ಸಭೆ ನಡೆಸಕ್ ಆಗಲ್ಲ. ಮಾನ್ಯ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀನಿ, ನೀವ್ ಹೇಳ್ದಂಗ ಸಭೆ ನಡೆಸಕ್ ಆಗಲ್ಲ. ಇಷ್ಟು ಟೈಮ್ ನಾನು ಹೇಳಿದ ಪ್ರಕಾರ ನಡೀತೀನಿ, ನಾನು ಮುಗಿಸ್ತೀನಿ ಅಂತ ಹೇಳಿದ್ದೇನೆ. 1-5 ಆಗಿದೆ, 5 ನಿಮಿಷ ಹೋಗಿದೆ, ಮಾತಾಡ್ತೀನಿ ಸರ್. ಈಗ ಸನ್ಮಾನ್ಯ ಸಭಾಧ್ಯಕ್ಷ, ಸನ್ಮಾನ್ಯ ಸಭಾಧ್ಯಕ್ಷ ಪರಮೇಶ್ವರ ನಾಯ್ಕ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ನೀರಾವರಿ ಯೋಜನೆಗಳು ಘೋಷಣೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿ ಇರುವಂತ ಕಾರಂಜಾ ಇರ್ಬೋದು, ಮುಲ್ಲಾಮರ ಇರ್ಬೋದು, ಅಮರ್ಜಾ ಇರ್ಬೋದು, ಇವೇನು ನಾರಾಯಣಪುರ ಅಲ್ಲಿ ಡ್ಯಾಮ್ ಇರ್ಬೋದು, ಅದಕ್ಕೆ ಏನಾದ್ರೂ ಘೋಷಣೆ ಮಾಡಿದಾರಾ? ಯಾವುದು ಆಯವ್ಯದಲ್ಲಿ ಮಂಡನೆ ಆಗಿದಂತದ್ದು ನಮ್ದೇನು ಏತ ನೀರಾವರಿ ಯೋಜನೆ? ನಮ್ಗೆ ನೀರು ಬಳಕೆ ಮಾಡಿಕೊಳ್ಳುವಂಥದ್ದು, ನೀರಿಲ್ಲದೆ ಕಾಲುವೆಗಳು ಆಗ್ತವೆ, ಆದ್ರೆ ನೀರು ನಾವು ಬಳಕೆ ಮಾಡಿಕೊಳ್ಳುವಂಥದ್ದು, ನಮ್ಗೆ ಅಧಿಕಾರ ಇದ್ದಂಥದ್ದು ನೀರು ಮಾಂಜಾದ ಉಪಯೋಗ ಮಾಡ್ಕೊಳ್ಳಿಕ್ಕೆ. ಇವತ್ತು ಆಡಳಿತಾತ್ಮಕ ಅನುಮೋದನೆ ಮೇಕರ್ ಲಿಫ್ಟ್ ಇರ್ಬೋದು ಅಥವಾ ಬಸುಕಲ್ಯಾಣ ಲಿಫ್ಟ್ ಇರ್ಬೋದು. ಬೀದರ್ ಅಲ್ಲಿ 300 ಕೋಟಿ ರೂಪಾಯಿ ಕೆರೆ ತುಂಬೋ ಯೋಜನೆ 2018-19 ಆಯವ್ಯದಲ್ಲಿ ಘೋಷಣೆ ಆಗಿದೆ. ಈ ಘೋಷಣೆ ಆಗಿದ್ರು ಇವತ್ತು ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತೇನು ನಿಮ್ಮ ಈ ಬಜೆಟ್ ಬುಕ್ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ?
ಈ ಬಜೆಟ್ ಬುಕ್ ಗೆ ಸ್ಯಾಂಕ್ಟಿಟಿ ಇದೆಯಾ, ಇದರ ಪವಿತ್ರತೆ ಇದೆಯಾ? ಇಷ್ಟೆಲ್ಲ ಘೋಷಣೆ ಮಾಡಿದರೆ 30 ದಿವಸ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ, ಅನುಷ್ಠಾನ ಮಾಡದೇ ಇದ್ದರೆ ಒಂದರ ಮಾಡಿದಿರಾ? ಇವತ್ತು ಇವತ್ತು ಘೋಷಣೆ ಮಾಡಿದ್ದು ಆಗುತ್ತಾ? 3,000 ಕೋಟಿ ರೂಪಾಯಿ ಕೊಟ್ಟಿದ್ರಿ, ಆಹ್ವಾನ ಮಾಡಿ, ಜನ ಕಾಯ್ತಾ ಇದ್ದಾರೆ, ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ಬೇಕಲ್ಲ. ನೀರಾವರಿ ಯೋಜನೆ ನೀವು ಏನು ಕಲ್ಯಾಣ ಕರ್ನಾಟಕಕ್ಕೆ ಏನೇನು ಹೇಳಿದಿರಿ? ಹುದ್ದೆಗಳು ಭರ್ತಿ ಮಾಡುವಂಥದ್ದು ಇದೆಲ್ಲವೂ ಮಾಡ್ತೀವಿ ಅಂತ ಹೇಳ್ಬೇಕಲ್ಲ. ಜನ ನೋಡಿ, ಇವತ್ತು 15 ಜನ ಸತ್ರು, 1 ರೂಪಾಯಿ ಪರಿಹಾರ ಇಲ್ಲ, ಬ್ಲಾಸ್ಟ್ ಆಗಿ ಬೇರೆ ಕಡೆ 5 ನಿಮಿಷದಲ್ಲಿ ಹೋಗಿ 100 ಜನ ಭೇಟಿ ಆಗ್ತಾರೆ ಎಲ್ಲ ಪಕ್ಷದವರು. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಅವ್ರಿಗೆ ಯಾಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ ಯಾಕೆ? ಒಂದ್ ತಿಂಗಳಾದ್ರು ಅವ್ರಿಗೆ ಏನ್ ಪರಿಸ್ಥಿತಿ ಆಗಿರ್ಬೋದು ಅವ್ರದ್ದು? ಇವತ್ತು ನೋಡಿ ವಸತಿ ಯೋಜನೆ ನೋಡಿ, ಯಾವ ರೀತಿಯಲ್ಲಿ ವಸತಿ ಸಚಿವರು ಇಲ್ಲ, ಹೇಳಿದ್ರು 2,96,000 ಕಟ್ಟಿದೀವಿ, ಒಂದಾದ್ರೂ ಒಂದು ಮನೆ. ಇವತ್ತು ನೀವು ಸ್ಲಮ್ ಭಾಗದಲ್ಲಾಗ್ಲಿ, ಇವತ್ತೇನು ಮುಖ್ಯಮಂತ್ರಿಗಳ 1,00,000 ಮನೆ ಬೆಂಗಳೂರದು ಆ ಮನೆ ಹೇಳಿದ್ರು, ಸಾಮಾನ್ಯ ಸೋಮಣ್ಣನವ್ರು ಹೇಳಿದ್ರು. ಏನ್ ಹೇಳಿದ್ರು? ಇವತ್ತು ನಾನು ಒಂದು ವೇಳೆ ಜೂನ್ ಒಳಗಾಗಿ, ಅವ್ರ ಹೇಳಿಕೆ ಇದೆ ಇಲ್ಲಿ, ವರ್ಷದೊಳಗಾಗಿ 30,000 ಮನೆ ಮೊದಲ ಹಂತದಲ್ಲಿ ನಾನು ಒಂದು ವೇಳೆ 21ರ ಜೂನ್ ಒಳಗಾಗಿ 30,000 ಮನೆಗಳ ಹಂಚಿಕೆ ಆಗದಿದ್ದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ. ನೋಡಿ ಪತ್ರಿಕೆಯಲ್ಲಿ, ಪತ್ರಿಕೆಯಲ್ಲಿದೆ, ಎಲ್ಲಿದೆ ನಿಮ್ಮ ರಾಜೀನಾಮೆ? ಇವತ್ತು 30,000 ಮನೆ ಬಿಟ್ಟು ಒಂದು ಮನೆ ಹಸ್ತಾಂತರ ಮಾಡಿದೀರಾ? ಒಂದು ಮನೆ ಕೊಟ್ಟಿದ್ದೀರಾ? ಉದ್ದೇಶಪೂರ್ವಕವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಸುಳ್ಳು ದೂರನ್ನು ತೆಗೆದುಕೊಂಡು ನನ್ನ ಕ್ಷೇತ್ರದಲ್ಲಿ ಇವತ್ತು ತನಿಖೆ ಮಾಡಿಸಿ, ನಿಮ್ಮ ಮನೆ ಸಣ್ಣದಿದೆ ಅಂತೆ ಕಟ್ಕೊಂಡಿದ್ ಬಡವರು, ಅವ್ನು ಏರಿಯಾನೇ ಸಣ್ಣದಿದೆ, 10 ಬಾತ್ತಿದೆ ಕಟ್ಕೊಂಡಿದ್ದಾನೆ ಅವನು, ಇದು ಸಣ್ಣದಿದೆ, ಅದಕ್ಕೆ ಇವನು ವಾಪಸ್ ಮಾಡಬೇಕು, ಇನ್ ಕಂತು ಬಿಡುಗಡೆ ಮಾಡಬೇಡಿ, ಈ ಮನೆ ದೊಡ್ಡದಿದೆ ಅಂತೆ. ಇಲ್ಲಿ ನೀವು ಬೆಂಗಳೂರಲ್ಲಿ 1,00,000 ಮನೆ ಅಕ್ರಮ ಸಕ್ರಮ ಮಾಡ್ತೀರಿ, ಇವತ್ತು ಯಾವ ರೀತಿಯಲ್ಲಿ ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇರ್ಬೇಕಲ್ಲ? ಇವ್ ರೀತಿಯಲ್ಲಿ ಇಷ್ಟು ಅನ್ಯಾಯ, 1,000,000 ಜನ ಒಂದನೇ ಕಂತು ಅವರು ಅಡಿಪಾಯ ಹಾಕಿದ್ದಾರೆ. ಯಾರು ಲಿಂಟಲ್ ಬಂದಿದ್ದಾರೆ, ಯಾರು ಚಾವಣಿಗೆ ಬಂದಿದ್ದಾರೆ, ಅವ್ರು ಯಾರಿಗೂ ಕೊಟ್ಟಿಲ್ಲ. ಅನ್ಯಾಯ, ಘೋರ ಅನ್ಯಾಯ. ಯಡಿಯೂರಪ್ಪನವ್ರು ಬರೆದ್ರು ನ್ಯಾಯಸಮ್ಮತವಾಗಿ ಕೊಡಿ ಅಂತ, ಏನಾಯ್ತು? ಏನು ಕಾರ್ಯರೂಪಕ್ಕೆ ಬರಲಿಲ್ಲ. ವಸತಿ ಸಚಿವರಿಗೆ ನೈತಿಕತೆ ಇದ್ರೆ ಒಂದುವರೆ ಕೊಟ್ಟಿಲ್ಲ, ಅವರು ರಾಜೀನಾಮೆ ಕೊಟ್ಟು ಹೋಗ್ಲಿ, ಇವತ್ತು ವಸತಿ ಇಲಾಖೆ ಅದ್ರ ಸುಧಾರಣೆ ಆಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಕೊನೆಯದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲೇಬೇಕು. ಇವತ್ತು ಭ್ರಷ್ಟಾಚಾರ ಈ ಬುಕ್ ಇದೆ, ಬುಕ್ ಅಲ್ಲಿ ಎಲ್ಲಾ ಕಡೆ ಮಾತಾಡ್ತಾ ಇದ್ದಾರೆ 40% ಭ್ರಷ್ಟಾಚಾರ ಕರ್ನಾಟಕದಲ್ಲಿ. ಬೇರೆ ರಾಜ್ಯಕ್ಕೆ ಹೋದ್ರೆ ಮುಜುಗರ ಆಗ್ತದೆ. ಅದೇ ಬುಕ್ ಅಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡ್ತೀವಿ ಅಂತ ಒಂದೇ ಒಂದು ಶಬ್ದ ಇದೆಯಾ? ಆಯ್ತು, ಮುಗಿಸಿ. ಇವತ್ತು ನೋಡಿ ಬೆಂಗಳೂರು ಮಹಾನಗರದಲ್ಲಿ ನೋಡಿ, ಇವತ್ತು ಯಾವ ರೀತಿಯಲ್ಲಿ ನಾವಿದ್ದಾಗೂ ಇತ್ತು, ಇನ್ನೇನು ಇತ್ತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹರೀಶ್ ಚಂದ್ರ ಮಕ್ಕಳು ಇಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಇಂಪಾಸಿಬಲ್. ನೋಡಿ ಕೊನೆಯದಾಗಿ ಬೇರೆ ಸದಸ್ಯರು ಕರಿಬೇಕಾಗತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೊಂದ್ ತಾಸು ಮಾಡಿದ್ರು ಏನು ಹೇಳೋದಿಲ್ಲ, 5 ನಿಮಿಷ ನಾನು ಮಾತಾಡ್ತೀನಿ ಅಂದ್ರೆ ನೀವು ಈ ರೀತಿ ಸಮಯ ಕೊಟ್ಟದ್ದಾಗಿದೆ. ಒಂದು 15ಕ್ಕೆ ಮುಗಿಸ್ತೀನಿ ನಾನೇ, ಒಂದು 15ಕ್ಕೆ ಮುಗಿಸ್ತೀನಿ, ಒಂದಾಗಿ 15 ನಿಮಿಷಕ್ಕೆ ಮುಗಿಸ್ತೀನಿ. ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ, ಹೇಳ್ತೀನಿ. ನಡುವೆ ನೀವು ಬಂದ್ರಿ, ಬರೀ 5 ನಿಮಿಷ ಮಾತಾಡ್ತೀನಿ. ಬಹಳ ಅತ್ಯಂತ ಮಹತ್ವದಾದಂತದ್ದು ಹೇಳ್ತಾ ಇದ್ದೀನಿ. ಇವತ್ತು ನಾನು ಹೇಳೋದೇನಿದೆ, ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಇವತ್ತು ಮೇರೆ ಮೀರಿದೆ. ಇದೇ ಸರ್ಕಾರದಲ್ಲಿ ಹಣ ಕೊಟ್ಟವರೇ ಆಯಕಟ್ಟು ಸ್ಥಾನದಲ್ಲಿ ಬರ್ತಾರೆ ಅನ್ನುವಂತ ಭಾವನೆ ಇದೆ. ಜೈ ಇದ್ದವನು ಎಡಬ್ಲ್ಯೂ ಇನ್ಚಾರ್ಜ್, ಎ ಇದ್ದವನು ಡಬಲ್ ಇನ್ಚಾರ್ಜ್, ಚೀಫ್ ಇಂಜಿನಿಯರ್ ಅರ್ಬನ್ ವಾಟರ್ ಸಪ್ಲೈ ದಲ್ಲಿ ಮೈಸೂರಿನ ಚೀಫ್ ಇಂಜಿನಿಯರ್, ಕಲಬುರಗಿ ಉಸ್ತುವಾರಿ ಚೀಫ್ ಇಂಜಿನಿಯರ್. ಹೆಂಗಾಗುತ್ತೆ ಮಾನ್ಯ ಕಾನೂನು ಸಚಿವರೇ? ಇವತ್ತು ಜೈ ಇದ್ದವನಿಗೆ ಈ ಡಬಲ್ ಇನ್ಚಾರ್ಜ್ ಖಾಲಿ, ಹೆಂಗೆ ಕಾಮಗಾರಿಗಳು ಆಗ್ತವೆ ಮಾನ್ಯ ಸಭಾಧ್ಯಕ್ಷರೇ? ಯಾರ್ಯಾರು ದುಡ್ಡು ಕೊಟ್ಟವರಿಗೆ ಆಯಕಟ್ಟಿನಲ್ಲಿ ಸ್ಥಾನದಲ್ಲಿ ಹಾಕಿಬಿಟ್ರೆ ಇವತ್ತು ಏನು ಆಡಳಿತ ಸುಧಾರಣೆ ಆಗ್ತದ? ಇವತ್ತು ನೋಡಿ ಟೈಮ್ಸ್ ಆಫ್ ಇಂಡಿಯಾ ಬಂದಿದೆ, ಏನ್ ಬಂದಿದೆ? 7ನೇವನು ಪಾಟ್ ಹೋಲ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ, ಏನ್ ಯಾರ ಕಾರಣ? ಇವತ್ತು ನೋಡಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪೇಪರ್ ಅಲ್ಲಿ ಪಾಟ್ ಹೋಲ್ ಅತ್ಯಂತ ಮಹತ್ವದಾದಂತದ್ದು. ಇವತ್ತು ಯಾವ ರೀತಿಯಲ್ಲಿ ಹೆಡ್ಲೈನ್ ಅಲ್ಲಿ ಇದೆ ಏನಂತೆ? ಯಾಕೆ ಈ ಕಡೆ ಟಾರ್ ಆಗ್ತದೆ? ಯೂತ್ ಕಿಲ್ಡ್ ಇನ್ ಬೆಂಗಳೂರು ಪಾಟ್ ಹೋಲ್ ಆಕ್ಸಿಡೆಂಟ್, 5th death in 7 months. ಯೂತ್ ಕಿಲ್ಡ್ ಇನ್ ಪಾಟ್ ಹೋಲ್ ಆಕ್ಸಿಡೆಂಟ್, ದಿಸ್ ಈಸ್ ದ 5th death in 7 months. ಕಳಪೆ ಕಾಮಗಾರಿ, ಬೋಗಸ್ ಗುತ್ತಿಗೆದಾರಿ, ಈ ಕಡೆ ಟಾರ್ ಹಾಕೋದು, ಈ ಕಡೆ ಕಿತ್ತು ಹೋಗೋದು. ಬೆಂಗಳೂರಿನಲ್ಲಿ ರಾಘವೇಂದ್ರ ಸೌಹಾರ್ದ ಬ್ಯಾಂಕ್ ಇದೆ, ಇವತ್ತು 1,500 ಕೋಟಿ ರೂಪಾಯಿ
ವಂಚನೆ ಆಗಿದೆ. ಇವತ್ತು ಇಡಿ ಕೊಟ್ಟಿದ್ದಾರೆ, ಎರಡು ವರ್ಷ ಆಯ್ತು, 46,000 ಠೇವಣಿದಾರರು, 30,000 5,00,000 ಜನರ ಹಣನೇ ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ. ನಾನು ಹೇಳ್ತಾ ಇದ್ದೀನಿ ಕೇಳಿ ಮಾನ್ಯ ಸಭಾಧ್ಯಕ್ಷರೇ, 1:15 ಮುಗಿಸಿ ಅವಶ್ಯಕತೆ ಇಲ್ಲ.